ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಉದ್ದಿನ ಕಾಳಿನ ಪಳು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಉದ್ದಿನ ಬ್ಯಾಳಿ ಪಳು ಮಾಡೋಕೆ ಏನೇನು ಬೇಕಾಗ್ತೈತೆ ಅಂತ ನೋಡೋಣ ಬರ್ರಿ. ಈಗ ನಾನೀಗ 1 ಕಪ್ಪ ಉದ್ದಿನ ಬ್ಯಾಳಿ ತೊಗೊಂಡಿದ್ದೀನಿ. ಅದಕ್ಕೆ ಹಿಂಗೆ ಸಿಪ್ಪಿ ಇದ್ದದ್ದು ಉದ್ದಿನ ಬ್ಯಾಳಿನ ಬೇಕಾಗ್ತದೆ ನೋಡ್ರಿ ಇದು ಪಳುವಕ್ಕೆ. ನೀವು ಉದ್ದಿನ ಕಾಳು ಸಿಕ್ಕರೆ ಉದ್ದಿನ ಕಾಳು ತಗೋರಿ. ನನಗಿವ ಇಂಥವ ಸಿಪ್ಪಿ ಇದ್ದದ್ದ ಬ್ಯಾಳಿ ಸಿಕ್ಕೈತಿ, ತೊಗೊಂಡಿದ್ದೀನಿ. ಆಮೇಲೆ ಇದ 1 ಕಪ್ ತೊಗೊಂಡಿದ್ದೀನಿ ಉದ್ದಿನ ಬ್ಯಾಳಿ. ಆಮೇಲೆ ಸಣ್ಣ ಹೆಚ್ಚಿದ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ, 1 ದೊಡ್ಡ ಉಳ್ಳಾಗಡ್ಡಿ. ಆಮೇಲೆ 1-2 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸಣ್ಣ ಹೆಚ್ಚಿದ್ದೀನಿ. ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ. ಮೊಸರು 1 ಕಪ್ ಬೇಕಾಗ್ತೈತಿ, ಸ್ವಲ್ಪ ಹುಳಿ ಮೊಸರಿದ್ರೆ ಭಾಳ ಚಲೋ ಇದಕ್ಕೆ. ಆಮೇಲೆ ಕೊತ್ತಂಬರಿ ತೊಗೊಂಡಿದ್ದೀನಿ, ಒಗ್ಗರಣೆ ಎಣ್ಣೆ. ಆಮೇಲೆ ಸಾಸಿವೆ ತೊಗೊಂಡಿದ್ದೀನಿ 1 ಚಮಚ, 1/2 ಚಮಚ ಅರಿಶಿನ ತೊಗೊಂಡಿದ್ದೀನಿ, 1 ಚಮಚ ಉಪ್ಪು. ಆಮೇಲೆ ಹಿಂಗೆ 1-2 ಚಿಟ್ಕಿ. ಬರ್ರಿ ಈಗ ಉದ್ದಿನ ಬ್ಯಾಳಿ ಪಳು ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಮೊದಲ ಗ್ಯಾಸ್ ಹೊಚ್ಕೊಳ್ಳೋಣ. ಆಮೇಲೆ ಇದ ಕಡಾಯಿ ಇಟ್ಕೊಳ್ಳೋಣ. ಈಗ ಇದ್ರಾಗ ಉದ್ದಿನ ಬ್ಯಾಳಿ ಹುರ್ಕೋಬೇಕು ನೋಡ್ರಿ. ಭಾಳ ಹುರ್ಕೊಳ್ಳೋದಿಲ್ಲ, 1-2 ನಿಮಿಷ ಹುರ್ಕೋಬೇಕಷ್ಟ. ವೀಕ್ಷಕರೇ, ಈಗ 2 ನಿಮಿಷ ಆಗೈತಿ, ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ ಬರ್ರಿ. ಶೇಖರೇ ನೋಡ್ರಿ, ಇಲ್ಲೇ ಈ ಥರ ರುಬ್ಕೋ, ಇದು ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ಈ ಥರ ರವೆ ಆಗತ್ತಲೆ ತರಿ ತರಿಯಾಗಿ ರುಬ್ಕೋಬೇಕು. ಈಗ ಇದು ಆಗೈತಿ, ಇಷ್ಟ ಮಾಡ್ಬೇಕು. ವೀಕ್ಷಕರೇ, ಇದು ಉದ್ದಿನ ಬ್ಯಾಳಿ ಮಿಕ್ಸರ್ ಮಾಡ್ಕೊಂಡದ ಈ ಬೌಲ್ನ್ಯಾಗ ಹಾಕ್ಕೊಳ್ಳೋಣ. ಈಗ ಇದ್ರಾಗ ಮೊಸರು ಹಾಕ್ಕೊಳ್ಳೋಣ 1 ಕಪ್. ಇನ್ನು ಮೊಸರು ಮಿಕ್ಸ್ ಮಾಡೋಣ ಚಂದಂಗೆ. ಹಿಂಗೆ ಮೊಸರೆಲ್ಲ ಚಂದಂಗೆ ಉದ್ದಿನ ಬ್ಯಾಳಿದಾಗ ಮಿಕ್ಸ್ ಆಗ್ಬೇಕು ನೋಡ್ರಿ. ಇದು ಸ್ವಲ್ಪ ಈಗ ಗಟ್ಟಿ ಆಗೈತಿ, ಹಿಂಗೆ ಗಟ್ಟಿ ಅನಿಸಿದ್ರೆ ಏನು ಮಾಡೋದು, ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋದು. ಇದ್ರಾಗ ನೀರು ಮಿಕ್ಸ್ ಮಾಡಿ ಇನ್ನೊಮ್ಮೆ ಎಲ್ಲ ಚಂದಂಗೆ ಮಿಕ್ಸ್ ಮಾಡೋಣ. ಈಗಿದ್ರಾಗ ಉಪ್ಪು ಹಾಕ್ಕೊಳ್ಳೋಣ 1 ಚಮಚ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದ್ರಾಗ 2 ಚಮಚ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಇಷ್ಟ ಈ ಥರ ಕಲಿಸ್ಕೋಬೇಕಿತ್ನ ಇಷ್ಟ. ವೀಕ್ಷಕರೇ, ಇದ್ರಾಗ ಈಗ ಸಣ್ಣ ಹೆಚ್ಕೊಂಡಿದ್ದೇನಲ್ಲ 1 ದೊಡ್ಡ ಉಳ್ಳಾಗಡ್ಡಿ, ಅದನ್ನ ಇದ್ರಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚಂದಂಗೆ ಎಲ್ಲ ಮಿಕ್ಸ್ ಆಗಬೇಕು ನೋಡ್ರಿ. ಈ ಥರ ಎಲ್ಲ ಚಲೋದಂಗೆ ಮಿಕ್ಸ್ ಆಗೈತಿ ನೋಡ್ರಿ. ಇಲ್ಲೇ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಬರ್ರಿ. ವೀಕ್ಷಕರೇ, ಈಗ ಉದ್ದಿನ ಬ್ಯಾಳಿ ಪಳೋಕ ಒಗ್ಗರಣೆ ಕೊಡೋಣ ನೋಡ್ರಿ. ಗ್ಯಾಸ್ ಹೊತ್ಸೋಣ. ಈಗ ಈ ಕಡಾಯಿ ಇತ್ತು ಗ್ಯಾಸ್ ಮ್ಯಾಗಿಡೋಣ. ಆಮೇಲೆ 1-2 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಿಲಿ ಕಾಯನ ಸಾಸಿವೆ ಹಾಕ್ಕೊಳ್ಳೋಣ. ವೀಕ್ಷಕರೇ, ಈಗ ಎಣ್ಣೆ ಕಾದೈತಿ, ಸಾಸಿವೆ ಹಾಕ್ಕೊಳ್ಳೋಣ 1 ಚಮಚ. ಸಾಸಿವೆ ಚಟಪಟ ಅನ್ನಲಿ. ಈಗ ಇದ್ರಾಗ 7-8 ಎಲೆ ಕರಿಬೇವು ಹಾಕ್ಕೊಳ್ಳೋಣ. ಆಮೇಲೆ ಹಸಿ ಮೆಣಸಿನ್ಕಾಯಿ ಸಣ್ಣ ಹೆಚ್ಚಿಕೊಂಡೈತೆ, 2 ಹಸಿ ಮೆಣಸಿನ್ಕಾಯಿ ಸಣ್ಣ ಹೆಚ್ಚಿದ್ನಿ, ಅದು ಹಾಕ್ಕೊಳ್ಳೋಣ. ಸ್ವಲ್ಪ ಎಲ್ಲ ಫ್ರೈ ಆಗಲಿ ಕರಿಬೇವು ಮತ್ತು ಹಸಿ ಮೆಣಸಿನ್ಕಾಯಿ. ಈಗ ಇದ್ರಾಗ 2 ಚಿಟಿಗೆ ಹಿಂಗೆ ಹಾಕ್ಕೊಳ್ಳೋಣ. ಆಮೇಲೆ 1/4 ಚಮಚ ಅರಿಶಿನ ಹಾಕ್ಕೊಳ್ಳೋಣ. ಈಗಿದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕರಿಬೇವು ಹಸಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ಯಾವು, ಗ್ಯಾಸ ಆಫ್ ಮಾಡ್ತೇನೆ. ಮತ್ತು ಈ ಒಗ್ಗರಣೆ ಇದೆ ಉದ್ದಿನ ಬ್ಯಾಳಿ ಮಿಕ್ಸ್ ಮಾಡಿರಲೇ ಮೊಸರು, ಅದು ಹತ್ರ ಆಗಿದ್ನ ಒಗ್ಗರಣೆ ಹಾಕಿಬಿಡೋಣ. ಈಗ ಈ
ವೀಕ್ಷಕರೇ, ಇದು ಒಗ್ಗರಣೆ ಎಲ್ಲ ಈ ಥರ ಮಿಕ್ಸ್ ಮಾಡೋಣ ನೋಡ್ರಿ ಚಂದಂಗೆ. ಈಗೇನು ಮಾಡೋಣ ಅಂದರೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸಣ್ಣ ಹೆಚ್ಚಿ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡೋಣ ಕೊತ್ತಂಬರಿನೂ. ಉದ್ದಿನ ಬ್ಯಾಳಿ ಪಲ್ವ ರೆಡಿ ಆಗೈತಿ. ಈಗ ಇದನ್ನ ಸರ್ವ್ ಮಾಡೋಣ. ವೀಕ್ಷಕರೇ, ಉದ್ದಿನ ಬ್ಯಾಳಿ ಪಲ್ವ ರೆಡಿ ಆಗೈತಿ. ಭಾರಿ ಮಸ್ತ್ ಆಗೈತೆ ನೋಡ್ರಿ. ಇತ್ತನ್ನ ನಾವೇನು ಮಾಡ್ತೇವೆ ಅಂದ್ರೆ ರೊಟ್ಟಿ ಹೆಚ್ಚಾಗಿ ನಾವು ರೊಟ್ಟಿ ಜೊತೆನೂ ಹಚ್ಕೊಂಡು ತಿಂತೇವೆ. ಇತ್ತಿನ ಚಪಾತಿ ಜೊತೆನೂ ಚಲೋ ಹತ್ತೈತಿ. ಆಮೇಲೆ ಅನ್ನದ ಜೊತೆನೂ ಕಲ್ಸ್ಕೊಂಡು ತಿಂದ್ರೆ ಭಾರಿ ಹತ್ತೈತೆ ರೀ. ಈ ಉದ್ದಿನ ಬ್ಯಾಳಿ ಪಲಾವ್ ವಿಡಿಯೋ ನಿಮ್ಗೆ ಚಲೋ ಅನಿಸಿರೋ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.